ಕೊಡಬೇಕಾದ್ರೆ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಅವರ ಲೀಡರು ಆರಾರು ತಿಂಗಳು ವರ್ಷಗಟ್ಟಲೆ ನಾಪತ್ತೆ ಆಗ್ತಾರೆ. ನಮ್ಮ ಲೀಡರು ಅಧಿಕಾರ ಇರುವ ರಾಜ್ಯಗಳು ಇಲ್ಲದೆ ಇರೋ ರಾಜ್ಯಗಳು ಸಮಾನವಾಗಿ ಪರಿಗಣಿಸ್ತಾರೆ. ಈಗ ತಮಿಳುನಾಡು, ನಾನು ತಮಿಳುನಾಡು ಇನ್ಚಾರ್ಜ್ ಇದ್ದೀನಿ. ತಮಿಳುನಾಡಿಗೂ ಕೂಡ ಈ ಒಂದು ವರ್ಷದಲ್ಲಿ 10ಕ್ಕೂ ಹೆಚ್ಚು ಬಾರಿ ಬಂದಿದ್ದಾರೆ. ಕರ್ನಾಟಕ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯ, ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ. ಮತ್ತು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ನಮ್ಮ ಮೋದಿಯವರು ಬಂದರೆ ನಮ್ಗೇನಾಗುತ್ತೆ ಅನ್ನೋ ವಿಶ್ವಾಸ ಇದೆ. ಕಾಂಗ್ರೆಸ್ಸಿಗೆ ವಿಶ್ವಾಸ ಇಲ್ಲ. ರಾಹುಲ್ ಗಾಂಧಿ ಕರ್ಕೊಂಡ್ಬಂದ್ರೆ ಇರೋ ಓಟು ಹೋಗ್ತವೆ, ಎಡವಟ್ಟಾಗಿ ಏನೇನೋ ಮಾತಾಡಿ ಇದ್ದಿದ್ದು ಓಟು ಹೋಗ್ಬಿಡ್ತವೆ ಅಂತ ಅವ್ರಿಗೆ ಭಯ. ಹಂಗಾಗಿ ಅವ್ರು ಕರೆಸ್ಕೊಳ್ಳಲ್ಲ. ನಮಗೆ ಮೋದಿಯವರು ಬಂದರೆ, ಮೋದಿಯವರು ಮಾತಾಡಿದ್ರೆ ನಮಗಿನ್ನೊಂದು 5% ಓಟ್ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ. ನಾವು ಕರೆಸ್ತೀನಿ, ಜನರಿಂದ ಬೆಚ್ಚಗೋಬೇಕು ಬರೀ ಮೋದಿಯಿಂದ. ನೋಡಿ, ಜನ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅವ್ರು ಬಿಜೆಪಿ ನಾಯಕರು, ಅವ್ರ ನಾಯಕರ ಮೇಲೆ ವಿಶ್ವಾಸ. ಪಕ್ಷದ ಕಾರ್ಯಕರ್ತರು ಇಟ್ಟಿಲ್ಲ, ಲೀಡರು ಇಟ್ಟಿಲ್ಲ. ಅವರಿಗೆ ಅದು ಲಯಬಿಲಿಟಿ. ನಮಗೆ ಬಂದರೆ ಅಸೆಟ್ಟು. ನಮಗೆ ಮೋದಿಯವರು ಬಂದರೆ ನಮ್ಮ ಪಕ್ಷಕ್ಕೊಂದು ಶಕ್ತಿ. ಅವರಿಗೆ ಬಂದರೆ ಒಂದು ದೌರ್ಬಲ್ಯ, ಅವ್ರ ಲೀಡರ್ ಬಂದರೆ ದೌರ್ಬಲ್ಯ. ಒಂದು ಗಾದೆ ಮಾತಿದೆಯಲ್ಲ, ಬಾಯಿ ಬಿಟ್ಟರೆ ಬಣಿಗೇಡು ಅಂತೇಳಿ. ಅವ್ರ ಲೀಡರ್ ಬಾಯಿ ಬಿಟ್ಟರೆ ಬಣಿಗೇಡು. ಏನೇನು ಮಾತಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಅವ್ರೊಂದು ದೊಡ್ಡ ಟೀಮ್ ಇಡಬೇಕಾಗತ್ತೆ. ನಮ್ಮ ಪರಿಸ್ಥಿತಿ ಹಂಗಿಲ್ಲ. ನಮ್ಮ ಪರಿಸ್ಥಿತಿ ಮಾತಾಡಿದ್ರೆ ಮುತ್ತಿನಂಗೆ ಮಾತಾಡ್ತಾರೆ, ಮಾತಾಡಿದ್ರೆ ಜನರ ಹೃದಯದ ಜೊತೆ ಕನೆಕ್ಟ್ ಆಗ್ತಾರೆ. ಮತ್ತು ಇರೋದನ್ನೇ ಮಾತಾಡ್ತಾರೆ. ಇರೋದನ್ನೇ ಮಾತಾಡೋದ್ರಿಂದ ನಮಗೆ ಶಕ್ತಿ, ನಾವು ಕರೆಸ್ತೀವಿ. ಇವ್ರಿಗೆ ಯಾಕೆ ಭಯ ಅಂದರೆ, ಮೋದಿಯವರು ಬಂದ ಕಡೆಗಳಲ್ಲೆಲ್ಲ ಬಿಜೆಪಿ ಗೆಲ್ಲುತ್ತೆ. ಇನ್ನು ಇವರು ಎಲ್ಲ ಕಡೆ ಬಂದುಬಿಟ್ರೆ ನಾವು ಎಲ್ಲ ಕಡೆ ಸೋತ್ಬಿಡ್ತೀವಲ್ಲ ಅಂತ ಅವ್ರಿಗೆ ಭಯ. ಧನ್ಯವಾದ.